ತಮ್ಮ ವೈಯಕ್ತಿಕ ವಿಚಾರಕ್ಕೆ ಅಭಿಮಾನಿಯನ್ನ ಬಳಸ್ಕೊಂಡ್ರ ನಟ ದರ್ಶನ್. ರೇಣುಕಾ ಕೊಲೆ ಕೇಸ್ನಲ್ಲಿ A4 ರಾಘವೇಂದ್ರ ಅಲಿಯಾಸ್ ರಘು. ರೇಣುಕಾ ಕುಮಾರಸ್ವಾಮಿ ಕಿಡ್ನಾಪ್ ಮಾಡೋ ಪ್ಲಾನ್ ಮಾಡಿದ್ದೆ ರಘು ಅಂತ. ಕಳೆದ 15 ವರ್ಷಗಳಿಂದ ದರ್ಶನ್ ಅಭಿಮಾನಿಯಾಗಿದ್ದ ಈ ರಘು. ಕೊಲೆ ಕೇಸ್ನಲ್ಲಿ ಈಗ ಈ ರಾಘವೇಂದ್ರ ಅಲಿಯಾಸ್ ರಘು ಕೂಡ ಅಂಧರಾಗಿರೋದಕ್ಕೆ ಪತ್ನಿ ಸಹನಾ ಕಣ್ಣೀರು ಹಾಕಿದ್ದಾರೆ. 15 ವರ್ಷದಿಂದ ಅಭಿಮಾನಿ, ಈಗ ಕಿಡ್ನಾಪ್ ಮಾಡಿರೋ ಪ್ರಕರಣ, ಅದು ಕೊಲೆಯಲ್ಲಿ ಅಂತ್ಯ ಆಗಿರೋದು. ಆ ಪ್ರಕರಣದಲ್ಲಿ ಈ ರಾಘವೇಂದ್ರ ಅಲಿಯಾಸ್ ರಘು A4 ಅಂಧರಾಗಿರೋ ಕಾರಣ ಅವರ ಪತ್ನಿ ಇದನ್ನೆಲ್ಲ ಹೇಳ್ಕೊಂಡು ಕಣ್ಣೀರು ಹಾಕಿದ್ದಾರೆ. ದರ್ಶನ್ರ ಆಪ್ತೆ ಪವಿತ್ರ ಗೌಡಗೆ ಈ ರೀತಿ ಮೆಸೇಜ್ ಬಂತು ಅನ್ನೋ ಕಾರಣಕ್ಕೆ ಇವರನ್ನು ಬಳಸ್ಕೊಂಡು ಕಿಡ್ನಾಪ್ ಮಾಡಿಸಿ ಆ ಪ್ರಕರಣ ಕೊಲೆಯಲ್ಲಿ ಅಂತ್ಯ ಆಗಿ ಈಗ ದರ್ಶನ್ರ ಅಭಿಮಾನಿ ಆಗಿದ್ದ ಕಾರಣಕ್ಕೆ ಈ ಪ್ರಕರಣದಲ್ಲಿ ರಾಘವೇಂದ್ರ ಲಾಕ್ ಆಗಿರೋದು. ಡೀಟೇಲ್ಸ್ ಕೊಡ್ತಾರೆ ಸಂದೇಶ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂದೇಶ್, ಈ ರಾಘವೇಂದ್ರ ಅಲಿಯಾಸ್ ರಘು ವಿಚಾರ, ಒಟ್ಟಾರೆ ಪ್ರಕರಣದಲ್ಲಿ ಈಗ ಕೊಲೆಯಾಗಿರೋದು ಅಭಿಮಾನಿ, ಮತ್ತೆ ಕೃತ್ಯಕ್ಕೆ ಬಳಸ್ಕೊಂಡಿರುವಂತವ್ರ ಪೈಕಿನೂ ಅಭಿಮಾನಿಗಳಿದ್ದಾರೆ. ಅಭಿಮಾನಿಗಳು ಮತ್ತೆ ಅಭಿಮಾನ ಎಲ್ಲವನ್ನು ಕೂಡ ಅವರ ಸ್ವಹಿತಾಸಕ್ತಿಗೆ ಈ ದುಷ್ಕೃತ್ಯಕ್ಕೆ ಬಳಸ್ಕೊಂಡ್ರ ನಟ ದರ್ಶನ್? ವಿಜಯ್, ಈಗ ಖಂಡಿತವಾಗ್ಲೂ ಕಂಪ್ಲೀಟ್ ಒಂದು ಈ ಒಂದು ಪ್ರಕರಣವನ್ನು ನೋಡ್ತಾ ಇದ್ರೆ ವೈಯಕ್ತಿಕ ವಿಚಾರಕ್ಕೆ, ಅಂದ್ರೆ ದರ್ಶನ್ ಅವರ ವೈಯಕ್ತಿಕ ವಿಚಾರಕ್ಕೆ, ಅದು ಕುಟುಂಬದ ವಿಚಾರ ಕೂಡ ಅಲ್ಲ, ಎಕ್ಸ್ಟರ್ನಲ್ ವಿಚಾರಕ್ಕೆ ಅವರನ್ನ, ಅಂದ್ರೆ ಅಭಿಮಾನಿಗಳನ್ನ ಜೊತೆಗೆ ಇವರ ಒಂದು ಸಂಘದ ಅಧ್ಯಕ್ಷನನ್ನ ವೈಯಕ್ತಿಕ ವಿಚಾರಕ್ಕೆ ಬಳಸ್ಕೊಂಡ್ರ. ಯಾಕಂದ್ರೆ ಅವರು ಇಲ್ಲಿಂದ ಕಿಡ್ನಾಪ್ ಮಾಡುವಂತ ಸಂದರ್ಭದಲ್ಲೂ ಕೂಡ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡ್ತಾರೆ, ಅಥವಾ ಹಲ್ಲೆಯನ್ನು ಮಾಡಿ ಕೈ ಬಿಟ್ಟು ಕಳಿಸ್ತಾರೆ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲೇ ಕಿಡ್ನಾಪ್ ಮಾಡಿ ಕರೆದುಕೊಂಡು ಹೋಗಿರ್ತಾರೆ. ಜೊತೆಗೆ ಈ ರಘು ಏನಿದ್ದಾನೆ, ಈತನ ಒಂದು ಹಿನ್ನೆಲೆ ಕೂಡ ವಿಚಿತ್ರವಾಗಿದೆ. ಯಾಕಂದರೆ ಈತ ಸುಮಾರು 15 ವರ್ಷಗಳಿಂದಲೂ ಕೂಡ ದರ್ಶನ್ ಅವ್ರಿಗೆ ಅಭಿಮಾನಿಯಾಗಿರ್ತಾನೆ. ಅದಾದ ಬಳಿಕ ಸುಮಾರು 12 ಮನೆಗಳನ್ನು ಈತ ಚೇಂಜ್ ಮಾಡಿರ್ತಾನೆ. ಅಂದರೆ ಪ್ರತಿದಿನ ಕೂಡ ಏನು ಮನೆಗೆ ಬಂದಂಥ ಸಂದರ್ಭದಲ್ಲಿ ಕುಡಿದು ಗಲಾಟೆ ಮಾಡ್ತಾ ಇರ್ತಾನೆ. ಇದರಿಂದ ಎಲ್ಲೊಂದು ಕಡೆ ಮಾಲೀಕರು, ಮನೆಯ ಮಾಲೀಕರು ಈತನನ್ನು ಸುಮಾರು 12 ಮನೆಗಳನ್ನು ಖಾಲಿ ಮಾಡಿಸಿರ್ತಾರೆ. ಜೊತೆಗೆ ಕೋಳಿ ಬುರ್ಜನ ಹಟ್ಟಿ ಹತ್ರ ಅಲ್ಲಿ ಮೊದಲಿಗೆ ವಾಸವಾಗಿರ್ತಾನೆ, ಅಂದರೆ ಸ್ವಂತ ಮನೆ ಅಲ್ಲಿ ಇರುತ್ತೆ. ಅದಾದ ನಂತರ ಅದನ್ನು ಮಾರಿ ಮೆದೆಹಳ್ಳಿಗೆ ಬಂದು, ಅಂದರೆ ತಮಟಕಲ್ ರಸ್ತೆಯಲ್ಲಿರುವಂಥ ಒಂದು ನಿವಾಸಕ್ಕೆ ಆತ ಬರ್ತಾನೆ. ಜೊತೆಗೆ ಈತನಿಗೆ ಯಾವುದೇ ರೀತಿಯ ಸ್ವಂತ ಮನೆ ಇಲ್ಲ, ಈಗ ಸದ್ಯದ ಮಟ್ಟಿಗೆ ಯಾವುದು ಸ್ವಂತ ಕಾರ್ಗಳಿಲ್ಲ, ಬಾಡಿಗೆ ಕಾರನ್ನು ಈತ ಓಡಿಸ್ತಾ ಇದ್ದ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. 13 ವರ್ಷದ ಹಿಂದೆ ಈತ ಸಹನಾ ಅನ್ನೋರನ್ನು ಲವ್ ಮ್ಯಾರೇಜ್ ಆಗಿರ್ತಾನೆ. ಅದಾದ ನಂತರ ಪ್ರತಿ ಬಾರಿಯೂ ಕೂಡ ಯಾವ ಮನೆಗೆ ಹೋದರೂ ಕೂಡ ಪ್ರತಿ ಬಾರಿ ಗಲಾಟೆಯನ್ನು ಮಾಡ್ಕೊಳ್ತಾ ಇರ್ತಾನೆ. ಆದರೆ ದರ್ಶನ್ ಅಭಿಮಾನಿ ಸಂಘದಲ್ಲಿ ಸಾಕಷ್ಟು ಗುರುತಿಸ್ಕೊಂಡು ಆತನ ಚಿತ್ರ ರಿಲೀಸ್ ಆದಂಥ ಸಂದರ್ಭದಲ್ಲಿ ಚಿತ್ರಮಂದಿರದ ಹೊರಗಡೆ ಬಂಟಿಂಗ್ಸನ್ನು ಜೊತೆಗೆ ಫ್ಲೆಕ್ಸ್ಗಳನ್ನು ಹಾಕುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದ. ಜೊತೆಗೆ ಯಾವಾಗ ದರ್ಶನ್ ಈ ಒಂದು NH4ನಲ್ಲಿ ಪಾಸ್ ಆಗುವಂಥ ಸಂದರ್ಭದಲ್ಲಿ ಅಥವಾ ಚಿತ್ರದುರ್ಗದ ಮೇಲೆ ಯಾವುದೇ ಊರಿಗೆ ಹೋದರೂ ಕೂಡ ಇಲ್ಲಿ ನಿಲ್ಲಿಸಿ ಬೈಪಾಸ್ನಲ್ಲಿ ಆತನನ್ನು ಮಾತನಾಡಿಸೇ ಹೋಗ್ತಾ ಇದ್ರು ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ವೈಯಕ್ತಿಕ ವಿಚಾರಕ್ಕೆ ಈ ರಾಘವೇಂದ್ರ ಜೊತೆಗೆ ಇನ್ನೂ 3 ಜನರನ್ನು ಏನು ಚಿತ್ರದುರ್ಗದ ಯುವಕರನ್ನು ಬಳಸ್ಕೊಂಡಿದ್ದಾರೆ. ಇದು ನಿಜಕ್ಕೂ ಕೂಡ ಎಲ್ಲೊಂದು ಕಡೆ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಆಕ್ಷೇಪಕ್ಕೆ ಕಾರಣವಾಗಿರುವಂಥದ್ದು. ವಿಜಯ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.